ಕುಂದಾಪುರ ಕನ್ನಡ ಬಳಗ ಗಲ್ಫ್ ಇದರ 7ನೇ ವಾರ್ಷಿಕೋತ್ಸವ 29/10/2023 ರಂದು ದುಬೈನಲ್ಲಿ ನಡೀತಾ ಇದೆ 31/3/2017 ರಲ್ಲಿ ಪ್ರಾರಂಭ ಆದ ನಂತರ ಊರಿನ ಬಡವರಿಗೆ ಶಾಲಾ ಮಕ್ಕಳಿಗೆ ಮತ್ತು ಅಶಕ್ತರಿಗೆ ತುಂಬಾ ಸಹಕಾರವನ್ನು ಮಾಡುವ ಉದ್ದೇಶದಿಂದ ಈ ಸಂಸ್ಥೆ ಪ್ರಾರಂಭ ಆಯಿತು ಈ ಸಂಸ್ಥೆಯ ಮಹಾಪೋಷಕರಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ರಾಮಿ ಗ್ರೂಪ್ಸ್ ಆಫ್ ಹೋಟೆಲ್ನ ಮಾಲೀಕರಾದ ವರದರಾಜ್ ಶೆಟ್ಟರು ಹಾಗೆ ನಮ್ಮ ಫಾರ್ಚೂನ್ ಹೋಟೆಲ್ನ ಮಾಲೀಕರಾದಂತ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಹಾಗೂ ನಮ್ಮ ಶಿರೂರು ಮೀರಾ ಸಾಹೇಬ್ ಅವರು ಮೂರು ಜನ ಮಹಾಪೋಷಕರು ಮತ್ತು ನಮ್ಮ ಕುಂದಾಪುರದ ಎಲ್ಲ ಏನು ಗಲ್ಫ್ ಅಲ್ಲಿ ಉದ್ಯೋಗ ಹೋಗಿದ್ದಾರೆ ಎಲ್ಲರೂ ಸೇರಿ ಮಾಡಿದಂತ ಒಂದು ಸಂಸ್ಥೆ ಈ ಸಂಸ್ಥೆ ಪ್ರತಿ ವರ್ಷ ಕುಂದಾಪುರ ಕನ್ನಡ ಹಬ್ಬವನ್ನು ಸಹ ಆಚರಣೆ ಮಾಡ್ಕೊಂಡು ಬಂದು ಬರ್ತಾ ಇದ್ದಾರೆ ಇದಲ್ಲದೆ ಕೊರೋನಾ ಸಮಯದಲ್ಲಿ ಬಹುಶಃ ಎಲ್ಲ ಇಡೀ ಉಡುಪಿ ಜಿಲ್ಲೆಯ ಎಲ್ಲ ಪೊಲೀಸ್ ಠಾಣೆಗೆ ಮತ್ತು ಸರ್ಕಾರಿ ಸಿಬ್ಬಂದಿಗಳಿಗೆ ಮಾಸ್ಕ್ ಮತ್ತು ಕವರ್ ಮಾಡುವಂಥದ್ದು ಇಂಥ ಎಲ್ಲ ಸಲಕರಣೆಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಸಹ ಈ ಸಂಸ್ಥೆ ಮಾಡ್ಕೊಂಡು ಬಂದಿದೆ ಅದಲ್ಲದೆ ಈಗ ನಮ್ಮ ಪರದೇಶದಲ್ಲಿ ಹೊರಗಡೆ ಇದ್ದಾಗ ಯಾರಾದರೂ ಅವಘಡಕ್ಕಿದಾಗಿ ಮರಣ ಹೊಂದಿದಾಗ ಅವರ ಮೃತದೇಹವನ್ನು ಭಾರತಕ್ಕೆ ತರುವ ನಿಟ್ಟಿನಲ್ಲಿ ತುಂಬ ಸಹಕಾರ ಮಾಡಿ ಹಲವಾರು ಮೃತದೇಹಗಳನ್ನು ಅವರ ಕುಟುಂಬಸ್ಥರಿಗೆ ಕಳಿಸುವಂಥ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ ಇವರಿಗೆ 29ನೇ ತಾರೀಕು ಇದೇ ತಿಂಗಳ 29ನೇ ತಾರೀಕು ಒಂದು ಗಲ್ಫಲ್ಲಿ ಒಂದು ಉತ್ಸವವನ್ನು ಮಾಡ್ತಾ ಇದ್ದಾರೆ ಇವರು ಪ್ರತಿ ವರ್ಷ ಈ ಆಚರಣೆಯನ್ನು ಮಾಡುವಂಥ ಸಮಯದಲ್ಲಿ ಊರಿನ ಪ್ರತಿಭಾನ್ವಿತರನ್ನ ಊರಲ್ಲಿ ಸಾಧನೆ ಮಾಡಿದವ್ರನ್ನ ಕರೆಸಿ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಈ ವರ್ಷ 29ನೇ ತಾರೀಕು ನಮ್ಮ ಮಂದರ್ತಿ ಶ್ರೀ ದುರ್ಗಾ ಪರಮೇಶ್ವರ ಯಕ್ಷಗಾನ ಮೇಳದ ಆಯ್ದ ಕಲಾವಿದರಿಂದ ಪಾಪಣ್ಣ ವಿಜಯ ಮತ್ತು ಗುಣಸುಂದರಿ ಎನ್ನುವಂಥ ಒಂದು ಆಖ್ಯಾನವನ್ನು ಆಡಿಸ್ತಾ ಇದ್ದಾರೆ ಪ್ರಥಮ ಬಾರಿ ಯಕ್ಷಗಾನವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಹಲವಾರು ಗಣ್ಯರನ್ನು ಅಲ್ಲಿಗೆ ಆಹ್ವಾನ ಮಾಡಿದ್ದಾರೆ ಕಾರ್ಯಕ್ರಮ ಬರಬೇಕು ಅಂತ ಹಲವಾರು ಗಣ್ಯರು ಸಹ ಈ ಕಾರ್ಯಕ್ರಮಕ್ಕೆ 29ನೇ ತಾರೀಕು ಗಲ್ಫಿಗೆ ಬರ್ತಾ ಇದ್ದಾರೆ ಈ ಮಕ್ಕಳಿಗೆ ಯೂನಿಫಾರ್ಮು ಮತ್ತು ವಿದ್ಯಾರ್ಥಿ ವೇತನ ಮತ್ತು ಪುಸ್ತಕಗಳನ್ನು ಸಹ ಈ ಸಂಸ್ಥೆಯಿಂದ ಬಡ ಮಕ್ಕಳಿಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ವಿತರಣೆಯನ್ನು ಮಾಡ್ತಾ ಇದ್ದಾರೆ ಅವರು ಬಹುಶಃ ದುಡಿಲಿಕ್ಕೆ ಗಲ್ಫಿಗೆ ಹೋದರೂ ಸಹ ನಮ್ಮ ಊರಿನ ಜನರಿಗೆ ಊರಿಗೋಸ್ಕರ ಒಂದು ಹುಟ್ಟುಕೊಂಡಂಥ ಸಂಸ್ಥೆ ಪ್ರತಿ ವರ್ಷ ಆಯ್ದ ಬಡ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ವಿತರಿಸುವಂಥದ್ದು ನಮ್ಮ ಕುಂದಾಪುರ ಕನ್ನಡ ದಿನಾಚರಣೆಯನ್ನು ಒಂದ್ಸರಿ ಬೈಂದೂರಲ್ಲಿ ಮತ್ತೊಮ್ಮೆ ಆನ್ಲೈನಲ್ಲಿ ಇಡೀ ಜಾಗತಿಕ ಮಟ್ಟದಲ್ಲಿ ಮಾಡಿದ್ರು ಅನಂತರ ಕುಂದಾಪುರದಲ್ಲಿ ಕೂಡ ನಮ್ಮ ಕಾರ್ಯಕ್ರಮವನ್ನು ಮಾಡಿ ಶಾಲಾ ಕಲಾ ಮಂದಿರದಲ್ಲಿ ನಾವು ಅಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದು ಅದಾದ ಬಳಿಕ ಈ ವರ್ಷ ಕುಂದಗನ್ನಡ ಉತ್ಸವ ಅನ್ನೋ ಒಂದು ವಿಶೇಷ ಕಾರ್ಯಕ್ರಮವನ್ನು ದುಬೈನಲ್ಲಿ ಆಯೋಜಿಸಿದ್ದಾರೆ ಆ ಕಾರ್ಯಕ್ರಮದ ವಿಶೇಷ ಅಂತ ಹೇಳಿದ್ರೆ ಪ್ರಥಮತವಾಗಿ ಮಂದಾರ್ತಿ ಮೇಳವನ್ನು ದುಬೈ ನೆಲದಲ್ಲಿ ಆಡಿಸುವಂಥ ಒಂದು ಪ್ರಯತ್ನ ಅದರ ಜೊತೆಗೆ ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ಜಾಗತಿಕ ಮಟ್ಟದ ಕುಂದಾಪುರ ಸಾಧಕರ ಆಯ್ದ ಸಾಧಕರನ್ನು ಕರೆದು ಅವರನ್ನು ಗೌರವಿಸುವಂಥದ್ದು ಮತ್ತು ಆ ಕಾರ್ಯಕ್ರಮದಲ್ಲಿ ಸಮಾಗಮ ಮಾಡುವಂಥದ್ದು ಎಲ್ಲರಿಗಿಂತ ವಿಶೇಷವಾಗಿ ಬಹುಶಃ ದೊಡ್ಡ ದೊಡ್ಡ ಸಾಧನೆ ದೊಡ್ಡ ದೊಡ್ಡ ಪ್ರಚಾರದಲ್ಲಿದ್ದವ್ರನ್ನೆಲ್ಲ ಸನ್ಮಾನ ಮಾಡುವುದು ಎಲ್ಲ ಕಡೆ ನಡೀತದೆ ಆದರೆ ಈ ವರ್ಷ ದುಬೈನಲ್ಲಿ ಸಾಮಾನ್ಯ ವ್ಯಕ್ತಿಗಳು ಉದಾಹರಣೆ ನಾನು ಈಗಾಗಲೇ ಹೇಳಿದೆ ನಮ್ಮ ಬೈಂದೂರಿನ ಎತ್ತರದಲ್ಲಿರ್ತಕ್ಕಂಥವ್ರು ಸುಮಾರು 28 ವರ್ಷಗಳಿಂದ ಎಲ್ಲೇ ರಸ್ತೆಯಲ್ಲಿ ಅಪಘಾತ ಆದರೆ ಸಂಜೀವ ದೇವಾಡಿಗಳವರು ಅಪಘಾತ ಆದರೆ ದನಗಳಿಗೆ ಜಾನುವಾರುಗಳಿಗೆ ಸ್ವಂತ ಕತ್ತಿನಿಂದ ಚಿಕಿತ್ಸೆ ಕೊಟ್ಟು ಈಗಾಗಲೇ ತಾವೆಲ್ಲ ಸೋಷಿಯಲ್ ಮೀಡಿಯಾ ಮತ್ತು ಪತ್ರಿಕೆಗಳೆಲ್ಲ ಓದಿದ್ದೀವಿ ಅವರನ್ನು ಕರೆದು ಕುಂದಾಪುರದಂಥ ಪ್ರಶಸ್ತಿಯನ್ನು ಕೊಡಲಿಕ್ಕಿದ್ದಾರೆ ಮ್ಯಾಕ್ಸಿಮ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ದುಬೈನಲ್ಲಿ ಕರೆದು ಸನ್ಮಾನವನ್ನು ಮಾಡಲಿಕ್ಕಿದ್ದಾರೆ ಕೂಡ ಕರೆದು ಕುಂದಾಪುರ ಪ್ರಶಸ್ತಿಯನ್ನು ಕೊಡಲಿಕ್ಕಿದ್ದಾರೆ ಮತ್ತು ಮಣಿಗಾರ್ ಮೀರಾ ಸಾಹೇಬ್ ಅವರು ಅವರಿಗೂ ಕೂಡ ಈ ಬಾರಿ ವಿಶೇಷ ಗೌರವವನ್ನು ಅವರ ಸಾಮಾಜಿಕ ಸೇವೆಗಾಗಿ ದುಬೈನಲ್ಲಿ ಗೌರವವನ್ನು ಕೊಡಲಿಕ್ಕಿದ್ದಾರೆ ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳ ರೂಪರೇಷೆಯನ್ನು ದುಬೈನಲ್ಲಿರ್ತಕ್ಕಂಥ ಸಾಧನ ಅವರು ಹಾಗೆ ದಿನೇಶ್ ಅಣ್ಣ ಮತ್ತು ಅನೇಕ ಟೀಮ್ ಇದೆ ಚಂದ್ರಶೇಖರ್ ಅವರು ಮತ್ತು ಸುಜಿತ್ ಶೆಟ್ಟರು ಅನೇಕರು ಇದರ ಹಿನ್ನೆಲೆ ಇರ್ತಾರೆ ಎಲ್ಲ ಸಾಧಕರ ಮತ್ತು ಉದ್ಯಮದಲ್ಲಿದ್ದವರು ಒಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ದುಬೈನಲ್ಲಿ ಹೊಟ್ಟೆಪಾಡಿಗಾಗಿ ಹೋದವರು ಅಲ್ಲಿ ಏನಾದರೂ ಸಮಸ್ಯೆ ಇದ್ದಾಗ ಅಥವಾ ಪಾಸ್ಪೋರ್ಟ್ ಕಳ್ಕೊಂಡಾಗ ಅಥವಾ ಏನಾದರೂ ಸಮಸ್ಯೆ ಆದಾಗ ಅವರಿಗೆ ಯಾರನ್ನ ಮೀಟ್ ಮಾಡಬೇಕು ಅಥವಾ ಯಾರನ್ನ ಸ್ಪಂದನೆ ಮಾಡಬೇಕಂತ ಗೊತ್ತಾಗೋದಿಲ್ಲ ಹಾಗಾಗಿ ಆ ಉದ್ದೇಶದಿಂದ ದುಬೈನಲ್ಲಿ ಯಾರೇ ಇದ್ದರೂ ಕೂಡ ನಿಮ್ಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಮ್ಮ ಕುಂದಾಪುರ ಕನ್ನಡ ಬಳಗ ಗಲ್ಫನ್ನು ಅದರ ಸಮಿತಿಯವ್ರನ್ನ ಸಂಪರ್ಕಿಸಿದರೆ ಅನೇಕ ಸಮಸ್ಯೆಗಳು ಈಗಾಗಲೇ ಕೊರೋನಾ ಟೈಮಲ್ಲಿ 2-3 ಬಾರಿ ಫ್ಲೈಟಲ್ಲಿ ಉಚಿತವಾಗಿ ಅವರನ್ನು ಊರಿಗೆ ತಂದುಬಿಡುವಂಥ ದೊಡ್ಡ ಕೆಲಸವನ್ನು ದಾನಿಗಳ ನೆರವಿನಿಂದ ಮಾಡಿದ್ದಾರೆ ಅದಲ್ಲದೆ ಅಲ್ಲಿ ಅಪಘಾತದಲ್ಲಿ ನಿಧನ ಆದಾಗ ಆ ಬಾಡಿಯನ್ನು ತರೋದು ಭಾಳ ಕಷ್ಟ ಇಂಡಿಯಾಕ್ಕೆ ಅಂದರೆ ಎಲ್ಲ ಆ ಒಂದು ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಸರಿಪಡಿಸಿಕೊಂಡು ದಾಖಲೆಗಳನ್ನು ನಿಂತ್ಕೊಂಡು ಅದನ್ನು ಇಂಡಿಯಾಕ್ಕೆ ಮತ್ತು ನಮ್ಮ ಕುಂದಾಪುರಕ್ಕೆ ತಲುಪಿಸಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಕುಂದಾಪುರ ಕನ್ನಡ ಬಳಗ ದುಬೈನಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ಸ್ಪಂದಿಸ್ತದೆ ಅಂತ ಹೇಳ್ತಾ